ಸಂತೋಷ್ ದ್ಯಾಮುಗಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. ಗಾಂಡಗವಾದ ಕಗ್ಗಿ ಘರ ಹುಡುಗವಾದ ಕಗ್ಗಿ ಘರ ತಲ್ಲ ಸುಂದರ ಬೆಟ್ಟ ಹಾದರ ಕ ಪದರ ಹಾಸೋನಾರಿಯ ಹುಡಗಿ ಸೋರೇಶಾನ ಬೆಟ್ಟ ಹಾದರ ಕ ಪದರ ಹಾಸೋ ವಿದ್ಯಾನ ರಾಯರಿಲ್ಲದ ರಾಣಿಯ ಭರತಿಲ್ಲ ಶಿರಸ ವೈಜಿ ಸೇವಕ ಸರ ಶಿರಸ ವೈಜಿ ಸೇವಕ ಸರ ಬಾರು ಇಲ್ಲದೆ ಮಳೆಯ ಬರುವಾಗ ಕಳೆ ಹೊಡೆದ್ರ ಹೊಲಗಳ ವಿದ್ಯಾ ಕೇಳ ಹೊಲಗಳ ಹರತ್ಯಲ್ಲ ಹುಡುಗಿ ಬಾರು ಇಲ್ಲದೆ ಮಳೆಯ ಬರುವಾಗ ಕಳೆ ಹೊಡೆದ್ರ ಹೊಲಗಳ ಮೂರ್ತಿಯಲ್ಲ ದಾಣವಿಲ್ಲದ ಮಣಿಯ ಧರ ಮೇಲ್ಟ ಸ್ವಾರ ದಾಣವಿಲ್ಲದ ಮಣಿಯ ಧರ್ ಮೇಲ್ಟ ಸ್ವಾರ ತಲ್ಲ ದಾಣವಿಲ್ಲದ ಮಣಿಯ ಧರ ಮೇಲ್ಟ ಸ್ವಾರ ದಾಣವಿಲ್ಲದ ಮಣಿಯ ಧರ ಮೇಷ್ಟ ಸ್ವಾರ ತಲ್ಲ ಏ ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಆರೋತ್ಯ ಮಾಡುವ ವಿದ್ಯಾ ಕೇಳ ಮಾಡುವ ಆರತ್ಯಲ್ಲ ಹುಡುಗಿ ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಆರತಿ ಮಾಡುವ ಇಂಗ್ಲೇಶ್ವರ ಈಶಾನ ಭರತಿಲ್ಲ ಶಿರಸ ವೈಜಿ ಸೇವಕ ಸರ ಶಿರಸ ವೈಜಿ ಸೇವಕ ಸರ ತಿಲ್ಲ ಏ ಬಾರು ಇಲ್ಲದೆ ಮಳೆಯ ಬರುವಾಗ ಕಳೆ ಹೊಳೆದ ಹೊಳಗಳ ಏನಮಿ ಕೇಳ ಹೊಲಗಳ ಹರ ಚಲ್ಲ ಇಂಗ್ಲೇಶ್ವರ ಈಶಾಗ ಬೆರತಿಲ್ಲ ಶಿರಸ ವೈಸಿ ಸೇವಕ ಸರ ಶಿರಸ ವೈಸಿ ಸೇವಕ ಸರ ತಿಲ್ಲ ಕಂದ ಲಾಲ ಸಬಣ ಕವಿ ತತ್ವ ಕಥೆಗಳಿಗೆ ಶಾಶ್ವತ
ಎಲ್ಲಿಗೆ ಬಂದೈತೆ ಮಾಸ್ತರ್ ಮಶಿಬಿನೊಳ ಗಾಡಿ? ಗಾಡಿ ನಿಮ್ಮ ಅಪ್ಪಂದು ಏನೇನು ಇಲ್ಲ ಅಂದ್ರೆ ಎಲ್ಲ ಇವ್ರು ಹವಣ ಮಾಡ್ಯಾಳ ಅಂತ ಹೇಳಕತ್ತಾಳ ಹೆಣ್ಮಗಳು. ಇದನ್ನೆಲ್ಲ ಅವು ಮಾಡಬೇಕಾದ್ರೆ ಈಕೆ ಗಂಡಿದ್ದಲ್ಲಿ ಇಟ್ಟೆಲ್ಲ ಆಗಿರ್ಬೇಕಲ್ಲ. ಅದಕ್ಕಾಗಿ ನಮ್ಮ ಯಾರ್ ಹೇಳ್ತಾರೋ ಇಂಗ್ಲೇಶ್ವರ ಲಾಲ್ ಸಾಬ್ ಮುತ್ತ ಏನ್ ಹೇಳ್ತಾನ ಏನಂತ ಹೇಳ್ತಾರಪ್ಪ? ಒಪ್ಪ ನೀರ ಒಪ್ಪುವ ವರತ್ತೆಲ್ಲ ಹೌದಲ್ಲ, ಪತಿಗೆ ವಾದ ಹಾಕಕ್ಕೆ ಗರತ್ತೆಲ್ಲ ಹೌದು, ಚದುರನ್ನ ಬಿಟ್ಟ ಹಾದರಕ ಪದರ ಹಾಸು ಏನಾಗ್ತೈತಿ ಈ ವಿದ್ಯಾನ ಕೀರ್ತಿ ಎಲ್ಲ ನಡೀತಲ್ಲ ಅಂತ ಹೇಳ್ತಾರ ಅವ್ರು. ಒಬ್ಬನ ಗಂಡ ಮಾಡ್ಕೋ, ಹತ್ತು ಗಂಡ ಮಾಡ್ಕೋಬೇಡ. ಏನ್ ಹೇಳ್ತಾರ ಹೇಳ್ತಾನೆ ಕೇಳ ತಂಗಿ ನಿನಗ. ಅಂದ್ರ ಗಾಂಡಿ ಇದ್ದಂದ್ರ ನಿನಗೆ ಏನಾಗ್ತದ? ಮುತ್ತೈದಿ ಸ್ಥಾನ ಸಿಗುತ್ತದ. ನಿನಗ ಗಾಂಡಿ ಇದ್ದಪ್ಪ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಹೋಗಾಕ ಬರಾಕ ಎಲ್ಲಿ ಬೇಕಾದಲ್ಲಿ ಪರ್ಮಿಷನ್ ಸಿಗುತ್ತದ. ಅದಕ್ಕಾಗಿ ಗಂಡನ ಮಾಡಕೋ ಆತ ನಾ ಹೇಳ್ತಾನ. ಏನಾಯ್ತಾಳ ವಿದ್ಯಾ? ಈಕೇನ ಬಂದ್ ಹೇಳಕತ್ತಾಡ್ರಿ ಚಂಪಾಕಲ್ಲಿ ಹೆಂಗ ಹೊಕ್ಕಾಳ ನೋಡ್ರಲ್ಲ? ಮಾಲಾಶ್ರೀ ಆಗ್ಯಾಳ ಮಗಳ ಮಾಲಾಶ್ರೀ. ಹುಡುಗಿ ಹಂಗ ಯಾಕೆ ಮಾಡಾಕತಿ? ತೆರಿಗೆ ಯಾಕೇನ ಧಾರವಾಡ ಗುಳಿಗಳಿಗೆ ಮುಗದವಣ? ಏನ್ ನೀ ತಂದು ಕೊಡ? ಏನ್ ವೈಯಿಂದ ಧಾರವಾಡಕ್ಕೆ ತಗೊಂಡ? ಏನ್ ನೀ ತಗೊಂಡ ಹೋದ್ರ ಬಾ ಚಲೋ. ಅದಕ್ಕಾಗಿ ನಿನಗೆ ಬೇಡಿದಟ್ ರೊಕ್ಕ ಕೊಟ್ಟಾರ ಕೊಟ್ಟಾರ ನನ್ನೇನ್ ನೋಡ್ತಿ ಮಾತು ತಿರಿ ಹೊಳ್ಳಿ. ಮಾತಾಡ ಕೇಳು. ಯಾಕಂದ್ರ ಮಾಸ್ತರ ಇಲ್ಲಿ ಹೇಳ್ತಾನೆ ಕೇಳು, ಹೇಳ ಬಿಡ್ಬೇಡ. ನಿನಗೆ ಬೇಡಿದಟ್ರ ರೊಕ್ಕ ಕೊಟ್ಟಾರ, ನನಗೂ ಬೇಡಿದಟ್ರ ರೊಕ್ಕ ಕೊಟ್ಟಾರ. ಇಬ್ಬರಿಗೆ ಬರಬರಿ ಇಲ್ಲಿ ನಾ ಏನ್ ಹೇಳಕತ್ತನೋ, ಗಂಡ ಅಂದ್ರ ದೇವ್ರದನ, ಗಂಡ ಅಂದ್ರ ಸರ್ವಸ್ವಹಾದನ, ಗಂಡನದಿಂದ ಮುಕ್ತಿ, ಗಂಡನದಿಂದ ಮೋಕ್ಷ, ಗಂಡನದಿಂದ ಸದ್ಗತಿ ಅಂತ ನಾ ಹೇಳ್ತಾನ. ಈಕೇನ್ ಹೇಳ್ತಾಳ? ಈಕೇನ್ ಹೇಳಕತ್ತಾಡ್ರಿ ಪಿತ್ಗಣಿ ಪೀರಿ? ಏನ್ ಹೇಳ್ತಾಳ ತಮ್ಮ? ಏ ಒಟ್ಟ ಗಂಡನ ಮಾಡ್ಕೋಬೇಡ್ರಿ. ಗಂಡ ಅಂದ್ರ ಬಾಳ ಸುಮಾರದಾನ, ಗಂಡನದಿಂದ ಯಾರ ಮುಕ್ತಿ ಹೊಂದ್ಯಾರ? ಯಾರ್ಯಾರು ಇಲ್ಲ, ಗಂಡ ಅಂದ್ರ ಸುಮಾರದಾನ, ಗಂಡನ ಮಾಡ್ಕೋಬೇಡ್ರಿ ಅಂತ ಈಗ ಹೇಳ್ತಾಳ. ಹಂಗ ತಿರುಗ್ರಿಪ್ಪ. ಏ ನಿನಗ ಇಲ್ಲಿ ನಾಲ್ಕು ವಿಷಯಗಳನ್ನ ಬುದ್ಧಿ ಮಾತು ಹೇಳಕ್ ನಿನಗ ರೊಕ್ಕ ಕೊಟ್ಟ ತರ್ಸ್ಯಾರ. ಹೌದಲ್ಲ, ಇಲ್ಲಿ ಮಾತುಗಳನ್ನ ಮಾತಾಡಿದ್ರೆ ಮಂದ್ರೂಪ ಗ್ರಾಮದಾಗ ಹೆಂಗಾಗ್ಬೇಕು? ಹೆಂಗಾಗ್ಬೇಕಪ್ಪ ಅಂತಂದ್ರ ಬಿಳಿ ಹಾಗಲಿ ಮ್ಯಾಲ ಬಿಳಿ ಹಾಳಿ ಮ್ಯಾಲ ಹೋಗಿ ಕೇರಿಂದ ನೀಲಿ ಬಣ್ಣದ ಪ್ರಿಂಟ್ ಮೂಡ್ತದಿಲ್ಲ ಪ್ರಿಂಟ್ ಮೂಡ್ತದೆ. ಹಂಗ ಬರು ವರ್ಷತನ ನನ್ನ ಮಂದ್ರೂಪ ಗ್ರಾಮದವ್ರಿಗೆ ಆಗ್ಲಿ, ಸುತ್ತಮುತ್ತ ಬಂದಿರತಕ್ಕಂತ ಭಕ್ತರಿಗೆ ಆಗ್ಲಿ, ಅವ್ ನಾವ್ ಏನೇನು ಮಾತಾಡ್ತೀವಿ, ಏನೇನು ಹೇಳ್ತೀವಿ, ಏನೇನು ಕೇಳ್ತೀವ, ಬರೋ ಮುಂದಿನ ವರ್ಷತನ ಪ್ರಿಂಟ್ ಉಳ್ದಾಗ ಉಳಿಬೇಕು, ಪ್ರಿಂಟ್ ಉಳ್ದಾಗ ತಲೆಯಾಗ. ಹೌದು ಹೌದಪ್ಪ. ಈಕೆದ ಹಂಗಲ್ರಿ, ಈಕೆದ ದಗದನ ಬೇರೆ ಹಿಡ್ದತಿ ಮಾಸ್ತರ್. ಹೆಂಗ್ ಹಿಡ್ದೈತಮ್ಮ? ಪಕ್ಕ ಏನೈತಿ ಪುರಾಣ ಶಾಸ್ತ್ರದಾಗ ಬರಂಗ ಕಾಣಂಗಿಲ್ಲ, ಇವತ್ ಕೌದಿ ಯಾವಾರದಾಗ ಬರಂಗ ಕಾಣತತಿ ಹುಡುಗಿ. ಕೌದಿಯಾಗ ಬಂದ್ರು ಬಿಡ್ಬೇಡ, ಇಲ್ಲಿ ಕೌದಿ ಹರಿದ್ರು. ಈಕೇನ್ರಿ? ಯಾಕಂದ್ರ ಮಾಸ್ತರ ತಯಾರ ಇಲ್ಲಿ ಕೌದಿ ಅಂದ್ರ ಯಾವ್ದು? ಯಾವ ಕೌದಿ? ಕೌದಿ ತಯಾರ ಮಾಡಿದವನ ಅಮ್ಮ, ಸೂಜಿ ತಯಾರ ಮಾಡಿದವನ ಅಮ್ಮ, ದಾರ ತಯಾರ ಮಾಡಿದವನ ಅಮ್ಮ, ಇದನ್ನ ಕೌದಿ ಹೊಲದವನ ಅಮ್ಮ, ಇದಕ್ ಹೆಸರು ಇಟ್ಟವನ ಅಮ್ಮ. ಯಾವ ಕೌದಿ ಹುಡುಗಿ ಹೇಳ್ತಾನೆ ಕೇಳಿಲ್ಲ? ಕೌದಿ ಯಾವ್ದಪ್ಪ ಅಂತಂದ್ರ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯ ತೂರ್ಯಾತೀತ ಆಧಾರ ಅಂತ ಈ ಏಳು ಚರ್ಮದ ಸೀರಿ ಮಾಡ್ಯಾನ ನನ್ನ ಜಿಂಗಿರ್ ಬಿಲ್ಲಿ ನಮ್ಮ ಅಪ್ಪ. ಹೌದು, ಈ ಶರೀರ ತಯಾರ ಮಾಡಿದವ ನಮ್ಮ ಅಪ್ಪ. ಹೌದು, ಭೂಮಿ ತಯಾರ ಮಾಡಿದವ ನಮ್ಮ ಅಪ್ಪ. ಹೌದು, ಗಾಳಿ ತಯಾರ ಮಾಡಿದವ ನಮ್ಮ ಅಪ್ಪ. ಹೌದು, ಮತ್ತ ನೀರು ತಯಾರ ಮಾಡಿದವ ನಮ್ಮ ಅಪ್ಪ. ಮತ್ತ ಇದು ಅಲ್ಲಾರ್ದ ಹವಾ ತಯಾರ ಮಾಡಿದವ ನಮ್ಮ ಅಪ್ಪ. ಹೌದು, 84 ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸಿದವ ನಮ್ಮ ಅಪ್ಪ. ಏ ಕಾಲಕ್ಕ ಏ ನಿಮ್ಮ ಮುಂದೆ ಏನಾಯ್ತಾ? ಏ ಎಲ್ಲಿ ಹೋದ್ರೆ ಹಿಡ್ಕೊಂಡು ಬಾರ ಹೋಗಕ್ಕ ನಿನ್ನ ಮಗಳನ್ನ ಜಾಗ ಹೋದ್ರೆ ಇಡುಬುದವ್ರದ್ ಕರ್ಕೊಂಡ. ಯಾಕ ಚಟ ಐತಿ ನೀನು? ನೀನು ತಿರುಗುದು ಚಟ ಐತಿ ನಾ ಸಂತಿ ಸಂತಿ ಬಿಡಬೇಡಿಕಿನ ಹಗ್ಗ ಹಚ್ಚಿ ಕಟ್ಟಿ. ನಿನ್ನ ಮಗಳ ನೋಡಿಲಿ, ನಿನಗ ಒಂದ ಮಾತು ಹೇಳಿನಿ, ಹೇಳ. ಮತ್ತೇನ್ ಹೇಳಕತ್ತಾಡ್ರಿ? ಯಾವಾರ ಏನ್ ಹೇಳ್ತಾಳ ತಮ್ಮ? ಒಳಗ ಏನೈತಿಲ್ಲ ದ್ರೋಣಾಚಾರ್ಯಂದು, ಮತ್ತ ಒಳಗ ಏನೈತಿರ್ಲ ಭೀಮಂದು ಅರ್ಜುನಂದು ಯಾವಾರ ತಗೊಂಡ್ ಬಂದಾಳ ಇಲ್ಲಿ ಕುರುಕ್ಷೇತ್ರ ಬಿದ್ದದಾಗಿಂದ. ಹೌದು ಹೌದಲ್ಲ. ಅಂದ್ರ ನಿಮ್ಮ ಭೀಮ ಸುಮಾರದಾನ, ನಿಮ್ಮ ಕೃಷ್ಣ ಪರಮಾತ್ಮ ಸುಮಾರದಾನ, ಯಾವಾರ ಹಿಂತಿಂತ ದಗದ ಮಾಡ್ಯಾನ. ಹೌದು, ನಿಮ್ಮ ಕೃಷ್ಣ ಪರಮಾತ್ಮ ಹೆಂಗ ದೊಡ್ಡ ಅಂತ ಹೇಳ್ತಾಳ ನನಗೆ. ಹೇಳ್ತಾಳ ಈಕೆನೆ ನೀ ಹೇಳ. ಈಕೇನ ಏನ ಈಕೇನ ಏನ ಅವನ ಮಗಳದಾಳ ಏನ ಅಪ್ಪನ ಮಗಳದಾಳ ಈಕಿ? ಏ ಅಪ್ಪನ ಮಗಳು. ಏ ಹೊಸಗಟ್ಟಿ, ನಿಮ್ಮ ಅವಂದ್ ಏನೇನು ಮಾಡ್ಯಾಳ? ನಿಮ್ಮ ಅವಂದ್ ಅಟ ಪೂತ ನಂದೇನ್ ಹೇಳ್ತಿ ಬಂದಿಲ್ಲಿ? ಹೌದು ಹೇಳ್ಬಾರ್ದಲ್ಲ. ಇವತ್ ನೀ ಹೆಣ್ಣ ಹಾಡಾಕ ಬಂದಿ, ನಿಮ್ಮ ಅವ್ವಾಗ ನೀ ಹುಟ್ಟಿದ್ಯ ಅಂದ್ರೆ ನೀ ಗುರುವಿನ ಮಗಳ ಇದ್ದೆ ಅಂದ್ರೆ ಗಂಡಿನ ವಿಷಯ ನೀ ಮಾತಾಡಬಾರ್ದು, ಹೆಣ್ಣಿನ ವಿಷಯ ನಾ ಮಾತಾಡಬಾರ್ದು. ಮತ್ತ ಈಗ ನಂದ್ಯಾಕ ಪೂಜಾ ಕತ್ತಾಳ ಬಂದ್ ದ್ರೋಣಾಚಾರ್ಯಂದು ಇವಂದು ಬಂದ್ ನಂದ್ಯಾಕ ಹೇಳ್ತಾಳು? ಅದ್ರ ಹೇಳ್ಬಾರ್ದಲ್ಲ. ಏ ನಿಮ್ಮ ಅವುಗಳದ ನಿಂದು ಒಂದು ಕರೆಕ್ಟ್ ಐತಿ ಮಾತಾಡುದು. ಹೆಂಗ ಅಂದ್ರ ಆಕಿದು ಏನ್ ಹೇಳ್ತಾಳ ಅಂದ್ರ, 33 ಕೋಟಿಗಳ ದೇವತೆಗಳ ಗುರು ಯಾವ? ಯಾರು? ಗುರು ಬೃಹಸ್ಪತಿ. 66 ಕೋಟಿ ದೈತ್ಯರ ಗುರು ಯಾವ? ಶುಕ್ರಾಚಾರ್ಯ. ಶುಕ್ರಾಚಾರ್ಯ. ಈ ಮಾನವರ ಗುರು ಯಾವ? ಯಾರು ಯಾವಪ್ಪ ಅಂತಂದ್ರ ಸ್ತೋತ್ರಿ ನಿಷ್ಠ ಬ್ರಹ್ಮ ಗುರು ಯಾವ? ಈ ಮಾನವನ ಗುರು. ಹೌದಲ್ಲ. ಏ ಮಶಿಬನಾಳ ಹುಡುಗಿಗೆ ಯಾವ ಗುರು? ಈಕಿಗೆ ನಿನ್ನಂತ ಹುಡುಗನ ಗುರು ಇಲ್ಲ. ಏ ನಿನ್ನಂತ ಅವನೇ ಬೇಡ, ಕಂಬಗಿ ಸುರೇಶನ ಈಕಿಗೆ ಒಬ್ಬ ಗುರು, ಒಬ್ಬ ಗಂಡ. ಗಂಡ ಹೇಳಿದಾಳ ನಿಮ್ಮವ್ ಏನಿ ಗುರು ಆಗ್ಯಾಳು? ಇಲ್ಲ. ನಿಮ್ಮವ್ ಯಾರಿಗೆ ಗುರು ದೀಕ್ಷೆ ಕೊಟ್ಟಾಳು? ಇಲ್ಲ. ನಿಮ್ಮ ಅವಳಿಂದ ಯಾರಿಗೆ ಸದ್ಗತಿ ಆಗೈತಿ? ಯಾರಿಗಿಲ್ಲ. ನಿಮ್ಮವ್ ಹೆಂಗ ದೊಡ್ಡಕ್ಕೆ ಆಗತಾಳು? ಹೇಳಿ ಶೀರ್ ಹೆಂಗ ದೊಡ್ಡದಾಗ್ತದ? ಇಲ್ಲ.
ಯಾಕೆ ಹೋಗಕ್ಕ ಹಿಂಗ ಯಾಕೆ ಮಾಡಕತ್ತಾಳ ನಿನ್ನ ಮಗಳು? ಏನು ಹುಚ್ಚಿಗೆ ಚಿಡ್ದಿನ? ಏನ್ ಇಲ್ಲ ದವಾಖಾನಿಗೆ ಹೋಯ್ತೇವ್ ರಾತ್ರಿ? ಯಾಕೆ ತಗೊಂಡ್ ಹೋಯ್ ಅಂದ್ಯೋ ಇಲ್ಲಿ ಇದ್ರದಾವ್ ದವಾಖಾನಿಗೆ? ಅಣ್ಣ ದವಾಖಾನಿಗೆ ತಯಾರೈತೆ. ನೀನು ನಿನ್ನ ಮಗಳ ಹರದ್ ಬಾದಿತ್ತ? ಓ ಮಗಳ ಹರಲ್ಲ, ಕರೆ ಮಾಮಂದ ಹರಿಬಾರ್ದು. ದೈವ ದೇವರ ಅಂತ ನೋಡಿ ನನ್ನ ಕೇಳ ನಿಂತ ಹುಡುಗಿ ಬಂದ ನನ್ನ ಕೇಳತಾಳ ನಿಂತ ಸ್ಟೇಜ್ ಮ್ಯಾಗ ನನ್ನ ಕೇಳ ನಿಂತ ಏ ದೈವ ದೇವರಂತ ನಮನ ಎಲ್ಲಿ ಅದಾನ ಅಂದಿ ದೇವರ ಬಲ್ಯ ಏ ದೇವರ ಕಾಣಬೇಕಾದ್ರ ಕಷ್ಟ ಬಹಳ ಐತಿ ದೇವರ ಇರತಾನ ನೋಡ ಏ ಹುಡುಗಿಯ ದೇವರ ಕಾಣಬೇಕಾದ್ರ ಕಷ್ಟ ಬಹಳ ಕಸ ಮೋಳ ಹೆಂಗ ಸರಿ ಎಲ್ಲ ನೋಡಿ ದೇವರ ಸಿಗಬೇಕಾದ್ರ ವೇದ್ಯ ಗಂಡ ನಿನಗ ಸಿಗಬೇಕಾದ್ರು ಅಲ್ಲಿಯೋ ಹೌದಾ ಹುಡುಗಿ ಭಗವಂತ ಸಿಗಬೇಕಾದ್ರ ಏನ್ ಮಾಡ್ಬೇಕಪ್ಪ? ಆಕೆ ಏ ಕಸ ಮೋಳೆ ಹೆಂಗ ಶ್ರೀಗೆಲ್ಲ ದೇವರ ಸಿಗಬೇಕ ಏ ಕಷ್ಟ ಬಹಳ ಐತಿ ಅನಿವಾರ ಏ ಶ್ರವಣ ಮನನ ಮಾಡ ನಿಧಿ ಧ್ಯಾಸ ನಿಜವಿರಲಿ ಭಕ್ತಿ ಆಗತಾನ ನಿನಗ ಏ ಶ್ರವಣ ಮನನ ಮಾಡ ನಿಧಿ ಧ್ಯಾಸ ನಿಜ ಬಿರಲು ಭಕ್ತಿ ಆಗತಾನ ನಿನಗ ಏ ದೇವರ ತಂದೆ ತಾಯಿ ಹೆಸರ ಕೇಳ ಏ ಅವಾಗ ತಾಯಿ ತಂದೆ ಇಲ್ಲ ಯಾರ ಏ ನಿರಾಕಾರ ವಸ್ತು ಅವ ಅಖಂಡ ದಾನ ಸ್ವಯಂ ಜ್ಯೋತಿ ನೋಡ ನಿರಾಕಾರ ವಸ್ತು ಅವ ಅಖಂಡ ದಾನ ಸ್ವಯಂ ಜ್ಯೋತಿ ನೋಡ ನಿಮ್ಮ ದ್ರೌಪದಿಗ ಪದ ಬಂದಾಗ ದೇವರ ಮುಂದ ಬಂದನೆ ನಿನ್ನ ಶೀಲ ಕಾಯಿದೆ ದಾನ ಸ್ವಂತ ಅಲ್ಲ ನಿನ್ನ ಮಾಡ ಕಾಯಿದೆ ದಾನ ಸ್ವಂತ ಸೊಲಪುರ ಸಿದ್ಧರಾಮ ಕಮರಿ ಕೊಳ್ಳ ಹರಲ ಕನೆ ಅಲ್ಲಿ ಮಲ್ಲಯ್ಯ ಜ್ಞಾನ ತೊರತ
ಇಲ್ಲೇ ಮಲ್ಲಯ್ಯ ಘನ ತೊರತ ಮಾರ ಕಾಂಡ್ಯ ರೋಸಿ ಹೋಗಿಲಿ ಹಂಗ ಕತ್ಯಕ್ಕೆ ಅಲ್ಲಿ ಪರಮಾತ್ಮ ಪ್ರತ್ಯಕ್ಷ ನಿಂತ ಅಲ್ಲಿ ಪರಮಾತ್ಮ ಪ್ರತ್ಯಕ್ಷ ನಿಂತ ಕೋಬಣ ಪದ ತಂದ ನನ ಮುಂದ ಹಾಡ ಬ್ಯಾಡ ಕೋಬಣ ಪದ ಕೋವಣ ಪದ ತಂದ ನನ ಮುಂದ ಯಾವ ಶಾಣೆ ಕಲಿ ಶಾಣನೆ ನಗ ಏನ್ ಹೇಳ್ತಾಳ ಹೆಣ್ಮಗಳು ಅಂದ್ರ ಪೈಲೆ ಪ್ರಥಮದಾಗ ಏನ್ ಹೇಳಿದ್ ನಿಮ್ಮ ಅಸ್ತರ್ ನಾನು ಏನ್ ಹೇಳಿದ್ದೆ ಹುಡುಗಿಗೆ ಪೈಲೆ ಪ್ರಥಮದಾಗ ಬಂದ ಕೂಡ್ಲಿ ಎದ್ದು ಕೂಡ್ಲಿ ಏನ್ ಮಾಡಿನಪ್ಪ ಅಂತಂದ್ರ ಏನಪ್ಪ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತೀನಿ ಹೌದಲ್ಲ ದೈವದಲ್ಲಿ ದೇವರಂತೂ ಇದ್ದೇ ಇರತಾನ ಹೌದು ಅಪ್ಪ ದೇವರಿದ್ದು ಇಲ್ಲದಂಗ ಸುಮ್ಮ ಕುಂತಾನ ಗುರುವೇ ದೇವರಿಗಂತ ನಡ್ಕೊಂಡು ಅವಾಗ ಸಿಕ್ಕೆ ಸಿಗತಾನ ಹೌದಪ್ಪ ದೇವರ ಸಿಕ್ಕ ಸಿಗ್ಲಿ ಸಿಗದೇ ಇದ್ರು ಇರಲಿ ಪರ ಏನ್ ಮಾಡ್ಬೇಕು ದೇವರ ಮ್ಯಾಲ ಸದಾ ನಮ್ಮದ ಭಕ್ತಿ ಇರಬೇಕು ಅಂತ ಹೇಳಿ ಜ್ಞಾನಿಗಳ ಹೇಳ್ತಾರೆ ಹೌದು ಹೌದಪ್ಪ ಯಾರು ಹೇಳ್ಯಾರ ನಮ್ಮ ಎಳಿಮೇಲಿ ರಾಮಸಿಂಗ ಕವಿಗಳ ಹೇಳ್ಯಾರ ಹೌದು ಹೌದು ಈಕೇನ ತಗೊಂಡ್ ಬಂದಾಳ್ರಿ ಸೋಂಗ ಏನ್ ತಂದಾಳ ಈಕ ಚಿಮಣಿ ಮೋತಕ್ಕಿ ದುರ್ಮುರುಗು ಸೋಂಗ ಆಡ್ಸಾಕಿ ಈಕೇನ್ ಹೇಳ್ತಾಳ ಅಂದ್ರ ಏನ್ ಹೇಳ್ತಾಳ ಏ ದೇವರ ದೇವರ ಅಂತ ಹೇಳ್ತಿ ಎಲ್ಲಿ ಅದ ನೋ ನಿಮ್ಮ ದೇವರ ಹೌದ ಯಾವಾಗ ಏನು ತಿನಿಸಾಣಿ ಯಾರಿಗೇನು ಉಣಿಸಾಣಿ ಯಾರಿಗೇನು ಕೊಟ್ಟಾನ ನಿನ್ನ ಪರಮಾತ್ಮ ಎಲ್ಲಿದಾನ ಯಾರ ರೂಪದಾಗದಾನ ಏನು ಮಾಡ್ತಾನ ಅಂತ ಕೇಳ್ತಾಳ ನನಗ ಹೇಳ್ತಮ್ಮ ಸರಿಯಾಗಿ ಏ ಹೊತ್ತು ಪ್ಯಾಲಿ ನಿನಗೊಂದು ಹೇಳ್ತಾನೆ ಕೇಳಿಲ್ಲ ಹೇಳಪ್ಪ ಎಲ್ಲ ಈ ಇರಿವಿ 84 ಲಕ್ಷ ಜೀವರಾಶಿಗೆ ಏನ್ ಮಾಡ್ಯಾನ್ ಏನ್ ಮಾಡ್ಯಾನಪ್ಪ ತಂಗಿ ಎಲ್ಲ ನಮ್ಮ ಅಪ್ಪಣದಿಂದ ಒಟ್ಟು ಏನಾಗೈತಿಪ್ಪ ಅಂದ್ರೆ 84 ಲಕ್ಷ ಜೀವರಾಶಿಗಳು ಹೌದ ಈ ಭೂಮಿ ತಲೆ ಮ್ಯಾಗ ನಮ್ಮ ಅಪ್ಪಣದಿಂದ ಜಗತ್ತದೊಳಗೆ ನಡೆದಾವ್ ಹೌದು ಹೌದಲ್ಲ ಕಾಲ ಕಾಲಕ್ಕ ಮಳೆ ಕೊಡವಣಮ್ಮ ಹೌದ ಕಾಲ ಕಾಲಕ್ಕೆ ಬೆಳೆ ಕೊಡವಣಮ್ಮ ಹೌದಲ್ಲ ಕಾಲ ಕಾಲಕ್ಕ ಬಿಸಿಲು ಕೊಡವಣಮ್ಮ ಹೌದ ಕಾಲ ಕಾಲಕ್ಕ ಗಾಳಿ ಕೊಡವಣಮ್ಮ ಹೌದ ಎಲ್ಲ ನಮ್ಮ ಅಪ್ಪಣದಿಂದ ಯಾವ ಈ ಜಗತ್ತದೊಳಗೆ ನಡೆದ ನಡೆದ